ದೇಶದಾದ್ಯಂತ ಚರ್ಚೆಯಲ್ಲಿರುವಂತ ವಿಚಾರ ಅಂದ್ರೆ ಅದು ತಿರುಪತಿ ತಿಮ್ಮಪ್ಪನ ಲಡ್ಡು ಪ್ರಸಾದದಲ್ಲಿ ಪ್ರಾಣಿಗಳ ಕೊಬ್ಬನ್ನ ಬಳಸಿದಂತ ವಿಚಾರ ಸಾಕಷ್ಟು ಆಕ್ರೋಶಕ್ಕೆ ಗುರಿಯಾಗಿರುವಂಥದ್ದು. ಇದೇ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ, ಅಸಮಾಧಾನ ವ್ಯಕ್ತವಾಗ್ತಾ ಇರುವಂಥದ್ದು, ಹಿಡಿ ಶಾಪ ಹಾಕ್ತಾ ಇದ್ದಾರೆ ಭಕ್ತರು. ತಿರುಪತಿ ಲಡ್ಡುಗೆ ದನ ಹಂದಿ ಕೊಬ್ಬು ಬಳಕೆ ಮಾಡಲಾಗಿರುವಂಥದ್ದು, ಹೆಚ್ಚೆತ್ತ ರಾಜ್ಯ ಸರ್ಕಾರ ಕೂಡ ದೇಗುಲಗಳಿಗೆ ನಂದಿನಿ ಭಾಗ್ಯವನ್ನ ಕರುಣಿಸಿದೆ. ರಾಜ್ಯದ ಮುಜರಾಯಿ ದೇಗುಲಗಳಿಗೆ ಇನ್ನು ಮುಂದೆ ನಂದಿನಿ ತುಪ್ಪವನ್ನ ಬಳಸಲೇಬೇಕು ಅಂತ ಕಟ್ಟುನಿಟ್ಟಿನ ಸೂಚನೆಯನ್ನ ಕೊಡಲಾಗಿದೆ. ಮುಜರಾಯಿ ದೇಗುಲಗಳಲ್ಲಿ ನಂದಿನಿ ತುಪ್ಪ ಕಡ್ಡಾಯವನ್ನ ಮಾಡಲಾಗಿರುವಂಥದ್ದು. ಪ್ರಸಾದ ದೀಪ ದಾಸೋಹಕ್ಕೆ ತುಪ್ಪ ಬಳಸುವಂತ ಸಂದರ್ಭದಲ್ಲಿ ನಂದಿನಿ ತುಪ್ಪ ಮಾತ್ರ ಬಳಕೆ ಮಾಡಬೇಕು ಅಂತ ಸೂಚನೆ ಕೊಡಲಾಗಿದೆ. ಧಾರ್ಮಿಕ ದತ್ತಿ ಇಲಾಖೆಯಿಂದ ಸುತ್ತೋಲೆಯನ್ನ ಕೂಡ ಹೊರಡಿಸಲಾಗಿದೆ. ಯಾಕೆ ಈ ಸುತ್ತೋಲೆ ಅಂದ್ರೆ, ಈ ಕಳಪೆ ಗುಣಮಟ್ಟದ ತುಪ್ಪವನ್ನ ಬಳಸುವಂತ ಸಂದರ್ಭದಲ್ಲಿ ಅದರಲ್ಲಿ ಈ ರೀತಿಯಾಗಿ ಪ್ರಾಣಿಗಳ ಕೊಬ್ಬನ್ನ ಬಳಸಿರುವಂತ ಸಾಧ್ಯತೆ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಆಲ್ರೆಡಿ ನೋಡ್ತಾ ಇದ್ವಲ್ಲ ತಿರುಪತಿ ಲಡ್ಡು ಪ್ರಸಾದದಲ್ಲಿ ಪ್ರಾಣಿಗಳ ಕೊಬ್ಬಿನ ಅಂಶ ಪತ್ತೆ ಆಗಿರುವಂಥದ್ದು, ಅದು ಲ್ಯಾಬೊರೇಟರಿನಲ್ಲಿ ಬಂದಿರುವಂತ ಒಂದು ರಿಪೋರ್ಟ್ ನಲ್ಲೂ ಕೂಡ ಪ್ರೂವ್ ಆಗಿರುವಂತ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಈಗ ಎಚ್ಚೆತ್ತುಕೊಂಡು ನಂದಿನಿ ತುಪ್ಪವನ್ನ ಮಾತ್ರ ಬಳಸುವಂತೆ ಸೂಚನೆಯನ್ನ ಕೊಟ್ಟಿರುವಂಥದ್ದು. ಯಾಕೆಂದ್ರೆ ತಿರುಪತಿ ಲಡ್ಡುವಿಗೆ ಮುಂಚೆ 20 ವರ್ಷಗಳ ಕಾಲ ನಂದಿನಿ ತುಪ್ಪವನ್ನ ಬಳಸಲಾಗ್ತಾ ಇತ್ತು. ನಂದಿನಿ ತುಪ್ಪ ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂದ್ರೆ, ಅದು ಕಂಪ್ಲೀಟ್ ಆಗಿ ಉತ್ಕೃಷ್ಟ ಗುಣಮಟ್ಟದ ತುಪ್ಪ, ರೇಟ್ ಜಾಸ್ತಿ ಇರಬಹುದು ಆದ್ರೆ ಯಾವತ್ತೂ ಕೂಡ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸೇ ಆಗಿಲ್ಲ ನಂದಿನಿ ತುಪ್ಪದಲ್ಲಿ. ಸೊ ಹೀಗಾಗಿ ಅದನ್ನ ತುಂಬಾ ಶ್ರೇಷ್ಠವಾದಂತ ತುಪ್ಪ ಅಂತ ಪರಿಗಣಿಸಲಾಗುತ್ತೆ. ಅಂದ್ರೆ ಅದು ತುಂಬಾ ಒಳ್ಳೆ ಗುಣಮಟ್ಟದ ತುಪ್ಪ ಅಂತ ಪರಿಗಣಿಸಲಾಗುವಂತ ಹಿನ್ನೆಲೆಯಲ್ಲಿ ತಿರುಪತಿಯಲ್ಲಿ ಸ್ಟಾಪ್ ಮಾಡಲಾಗಿದ್ದಂತ ಅಂದ್ರೆ ನಂದಿನಿ ತುಪ್ಪವನ್ನ ಈಗ ಮತ್ತೆ ಬಳಕೆ ಮಾಡಲಿಕ್ಕೆ ಈಗ ಆಲ್ರೆಡಿ ಗ್ರೀನ್ ಸಿಗ್ನಲ್ ಕೊಡಲಾಗಿದೆ. ಅದು ಆಗಸ್ಟ್ ಇಂದ ಶುರುವಾಗಿದೆ. ನಮ್ಮ ರಾಜ್ಯದ ದೇವಸ್ಥಾನಗಳಲ್ಲೂ ಕೂಡ ಇದನ್ನೇ ಬಳಸಬೇಕು ಅಂತ ಈಗ ಧಾರ್ಮಿಕ ದತ್ತಿ ಇಲಾಖೆಯಿಂದ ಸೂಚನೆ ಕೊಡಲಾಗಿರುವಂಥದ್ದು. ಇದೆಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆಶಿಕ್, ನೋಡ್ತಾ ಇದ್ವಿ ತಿರುಪತಿ ಲಡ್ಡುವಿನ ಪ್ರಸಾದದಲ್ಲಿ ಪ್ರಾಣಿಗಳ ಕೊಬ್ಬಿನ ಅಂಶ ಇದ್ದಿದ್ದಂತ ವಿಚಾರ, ಲ್ಯಾಬೊರೇಟರಿನಲ್ಲಿ ಬಂದಿದ್ದಂತ ರಿಪೋರ್ಟ್ನ ವಿಚಾರ ದೇಶದಾದ್ಯಂತ ಸಾಕಷ್ಟು ತೀವ್ರವಾಗಿ ಆಕ್ರೋಶಕ್ಕೆ ಗುರಿಯಾಗಿರುವಂಥದ್ದು. ಈಗ ನಂದಿನಿ ತುಪ್ಪವನ್ನು ಬಳಸಲಾಗ್ತಾ ಇದೆ ಅಲ್ಲಿ. ಇನ್ನು ನಮ್ಮ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಯಾವ ರೀತಿಯಾಗಿ ಎಚ್ಚೆತ್ತುಕೊಂಡು ನಂದಿನಿ ತುಪ್ಪವನ್ನು ಮಾತ್ರ ಬಳಸಬೇಕು ಅಂತ ಸೂಚನೆ ಕೊಟ್ಟಿರುವಂಥದ್ದು, ಇದು ಎಲ್ಲಾ ದೇವಸ್ಥಾನಗಳಿಗೂ ಅಪ್ಲೈ ಆಗುತ್ತಾ? ಹೌದು ಪೃಥ್ವಿ, ಇಡೀ ದೇಶದಾದ್ಯಂತ ಚರ್ಚೆಗೆ ಗ್ರಾಸ ಆಗಿರುವಂತಹ ತಿರುಪತಿ ತಿಮ್ಮಪ್ಪನ ಲಡ್ಡುವಿನಲ್ಲಿ ಪ್ರಾಣಿಯ ಕೊಬ್ಬನ್ನ ಏನು ಬೆರೆಸಿದ್ದಾರೆ ಅನ್ನುವಂಥ ಒಂದು ವಿಷಯ ಏನು ಚರ್ಚೆ ಆಗ್ತಾ ಇದೆ. ಇದರಿಂದ ಇದೀಗ ಎಚ್ಚೆತ್ತುಕೊಂಡಿರುವಂತಹ ಕರ್ನಾಟಕ ರಾಜ್ಯ ಧಾರ್ಮಿಕ ದತ್ತಿ ಅಂದರೆ ಮುಜರಾಯಿ ಇಲಾಖೆ ಇದೀಗ ಅಧಿಸೂಚನೆಯನ್ನು ಹೊರಡಿಸಿರುವಂಥದ್ದು ತನ್ನ ಧಾರ್ಮಿಕ ದತ್ತಿ ಇಲಾಖೆಯ ವ್ಯಾಪ್ತಿಗೆ ಬರುವಂಥ ಎಲ್ಲ ದೇವಸ್ಥಾನಗಳಲ್ಲಿ ತಯಾರಿಸುವಂತಹ ಪ್ರಸಾದಕ್ಕೆ ಕಡ್ಡಾಯವಾಗಿ ನಂದಿನಿ ತುಪ್ಪವನ್ನೇ ಬಳಸಬೇಕು ಅನ್ನುವಂಥ ಒಂದು ಆದೇಶವನ್ನು ನಿನ್ನೆ ಮಾಡಿರುವಂಥದ್ದು. ಮುಖ್ಯವಾಗಿ ಈಗಾಗಲೇ ನಮ್ಮ ರಾಜ್ಯದಲ್ಲೂ ಕೂಡ ಸಾಕಷ್ಟು ದೇವಸ್ಥಾನಗಳಲ್ಲಿ ಪ್ರಸಾದ ಸೇವಿಸಿ ಅಸ್ವಸ್ಥರಾಗಿರುವಂತಹ ಪ್ರಕರಣಗಳು ಬೆಳಕಿಗೆ ಬಂದಿತ್ತು. ಮತ್ತೆ ಕಳಪೆ ಗುಣಮಟ್ಟದ ಸಾಮಗ್ರಿಗಳನ್ನು ಪದಾರ್ಥಗಳನ್ನು ಬಳಸಿ ಪ್ರಸಾದವನ್ನು ತಯಾರು ಮಾಡ್ತಾರೆ ಅನ್ನುವಂಥ ಆರೋಪಗಳು ಕೂಡ ಸಾಕಷ್ಟು ಬಾರಿ ಕೇಳಿ ಬಂದಿದೆ. ಸೊ ಇದೀಗ ತಿರುಪತಿ ತಿಮ್ಮಪ್ಪನ ಲಡ್ಡುವಿನಲ್ಲಿ ಈ ಒಂದು ಪ್ರಾಣಿಯ ಕೊಬ್ಬನ್ನು ಬೆರೆಸಿದ್ದಾರೆ ಅನ್ನುವಂಥ ಒಂದು ಚರ್ಚೆಯನ್ನು ನಡೀತಾ ಇದೆ. ಇದಕ್ಕೆ ಪೂರಕವಾಗಿ ಯಾವುದೇ ರೀತಿಯಾಗಿರುವಂಥ ಸಮಸ್ಯೆಗಳಾಗಲಿ ಅಥವಾ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಮುಜರಾಯಿ ಇಲಾಖೆ ಈ ನಿರ್ಧಾರವನ್ನು ತೆಗೆದುಕೊಂಡಿರುವಂಥದ್ದು. ಈಗ ಹೊರಡಿಸಿರುವಂಥ ಆದೇಶದಲ್ಲಿ ಬಹಳ ಸ್ಪಷ್ಟವಾಗಿ ಬರೆದಿರುವಂಥದ್ದು ಮುಜರಾಯಿ ಇಲಾಖೆಯ ವ್ಯಾಪ್ತಿಗೆ ಬರುವಂಥ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಕಡ್ಡಾಯವಾಗಿ ಆ ನಂದಿನಿ ತುಪ್ಪವನ್ನೇ ಬಳಸಬೇಕು, ಅದನ್ನು ಹೊರತಾಗಿ ಯಾವುದೇ ರೀತಿಯಾಗಿರುವಂಥ ತುಪ್ಪ ಅಥವಾ ಎಣ್ಣೆಯನ್ನು ಬಳಸ್ಕೊಂಡು ಪದಾರ್ಥಗಳನ್ನು ತಯಾರು ಮಾಡಬಾರ್ದು ಅನ್ನುವಂಥ ಒಂದು ಆದೇಶವನ್ನು ಕೊಟ್ಟಿರುವಂಥದ್ದು. ಮತ್ತು ಜನಸಾಮಾನ್ಯರೇ ಏನು ಎಚ್ಚೆತ್ತು ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಅಂದರೆ ಮುಜರಾಯಿ ವ್ಯಾಪ್ತಿಗೆ ಬರುವಂಥ ಮತ್ತು ಬರದೇ ಇರುವಂಥ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಕಡ್ಡಾಯವಾಗಿ ನಂದಿನಿ ತುಪ್ಪವನ್ನೇ ಬಳಸಿದ್ರೆ ಅದು ಭಕ್ತರಿಗೂ ಕೂಡ ಅನುಕೂಲ ಆಗುತ್ತೆ, ಮತ್ತು ಅಲ್ಲಿ ದೇವಸ್ಥಾನದಲ್ಲಿ ಕೊಡುವಂಥ ಪ್ರಸಾದ ಏನಿದೆ ಅದರ ಒಂದು ಘನತೆ ಮತ್ತು ಅದರ ಒಂದು ಗುಣಮಟ್ಟವು ಕೂಡ ಹೆಚ್ಚಾಗಿರುತ್ತೆ ಪೃಥ್ವಿ. ಓಕೆ, ಇಲ್ಲಿ ಪ್ರಮುಖವಾಗಿ ಆಶಿಕ್ ಮುಲ್ಕಿ ನಾವು ನೋಡೋದಾದ್ರೆ ನಂದಿನಿ ತುಪ್ಪ ಕಾಸ್ಟ್ಲಿ, ಸೊ ಹೀಗಾಗಿ ಅದನ್ನು ಮೇಂಟೈನ್ ಮಾಡೋದು ಅಂದ್ರೆ ಅಷ್ಟೊಂದು ದುಡ್ಡನ್ನು ಕೊಡ್ಲಿಕ್ಕೆ ಆಗೋದಿಲ್ಲ ಅನ್ನುವಂಥ ರೀಸನ್ ಅನ್ನ ಹೇಳ್ತಾ ತಿರುಪತಿಯಿಂದ ನಂದಿನಿಯಿಂದ ಪೂರೈಕೆ ಮಾಡಲಾಗ್ತದ್ದಂಥ ತುಪ್ಪವನ್ನು ಅಂದರೆ KMF ಇಂದ ಪೂರೈಕೆ ಮಾಡ್ತಾ ಇದ್ದಂಥ ತುಪ್ಪವನ್ನು ಸ್ಥಗಿತ ಮಾಡಲಾಗಿತ್ತು. ಈಗ ಅದಕ್ಕೆ ಅಂತ ಏನಾದರೂ ವಿಶೇಷ ಅನುದಾನದ ರೀತಿಯಲ್ಲಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಏನಾದರೂ ದುಡ್ಡನ್ನು ಕೊಡಲಿಕ್ಕೆ ಮುಂದಾಗ್ತಾ ಇದೆಯಾ ರಾಜ್ಯ ಸರ್ಕಾರ ಮುಜರಾಯಿ ಇಲಾಖೆಯ ಅಡಿಯಲ್ಲಿ ಬರುವಂಥ ದೇವಸ್ಥಾನಗಳಿಗೆ?
ಪೃಥ್ವಿ, ಸದ್ಯ ಮಾರುಕಟ್ಟೆಯಲ್ಲಿರುವಂತಹ ಎಲ್ಲ ಈ ತುಪ್ಪ ಇರ್ಬೋದು, ಬೆಣ್ಣೆ ಇರ್ಬೋದು ಅಥವಾ ಈ ರೀತಿಯಾಗಿರುವಂತಹ ಎಲ್ಲ ಪದಾರ್ಥಗಳ ಒಂದು ರೇಟ್ ಕಂಪ್ಯಾರಿಸನ್ ಅನ್ನು ಮಾಡಿದ್ರೆ ನಂದಿನಿ ತುಪ್ಪಕ್ಕೆ ಬಹಳ ರೀಸನಬಲ್ ಆಗಿರುವಂತಹ ರೇಟ್ ಇರುವಂಥದ್ದು ಈ ಹಿಂದೆನೂ ಕೂಡ ಏನು ಇದ್ರ ಬಗ್ಗೆ ಬಹಳ ಸಾಕಷ್ಟು ಸ್ಪಷ್ಟನೆಯನ್ನು ಕೂಡ KMF ಕೊಟ್ಟಿತ್ತು. ಅಂದ್ರೆ ಈ ಹಿಂದೆ ಹಾಲಿನ ದರ ಹೆಚ್ಚಳ ಆದಂತಹ ಸಂದರ್ಭದಲ್ಲೂ ಕೂಡ ಇತರೆ ಬ್ರ್ಯಾಂಡ್ಗಳ ಹಾಲಿನ ದರವನ್ನು ಕಂಪ್ಯಾರಿಸನ್ ಮಾಡಿ ಸ್ವತಃ KMF ಒಂದು ಏನು ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿತ್ತು. ಈ ಹಿಂದೆನೂ ಕೂಡ ನಂದಿನಿ ತುಪ್ಪ ಏನು ತಿರುಪತಿ ಆಡಳಿತ ಸಂಸ್ಥೆಯವರು ನಂದಿನಿ ತುಪ್ಪ ಬೇಡ ಅಂತ ಹೇಳಿದಾಗಲೂ ಕೂಡ ಇತರೆ ಖಾಸಗಿ ಬ್ರ್ಯಾಂಡ್ಗಳನ್ನು ಕೂಡ ಹೋಲಿಕೆ ಮಾಡಿ ಒಂದು ರೇಟ್ ಅನ್ನು ಕೂಡ ಈ ಒಂದು KMF ಸಂಸ್ಥೆ ಹೊರಬಿಟ್ಟಿತ್ತು. ಅಂದ್ರೆ ಸದ್ಯ ಮಾರುಕಟ್ಟೆಯಲ್ಲಿರುವಂತಹ ಇತರ ಎಲ್ಲ ಈ ರೀತಿಯಾಗಿರುವಂತಹ ಪದಾರ್ಥಗಳ ದರವನ್ನು ಹೋಲಿಸ್ಕೊಂಡ್ರೆ ನಂದಿನಿ ತುಪ್ಪ ಬಹಳ ಕೈಗೆಟಕುವ ಬೆಲೆಯಲ್ಲಿರುವಂಥದ್ದು, ಮತ್ತೆ ಅದರ ಗುಣಮಟ್ಟ ಬಹಳ ಉತ್ಕೃಷ್ಟವಾಗಿರುವಂಥದ್ದು. ಹೀಗಾಗಿ ಸದ್ಯ ರಾಜ್ಯ ಮುಜರಾಯಿ ಇಲಾಖೆ ಹೊರಡಿಸಿರುವಂತಹ ಈ ಒಂದು ಆದೇಶ ಏನಿದೆ ಇದನ್ನ ಪಾಲಿಸೋದಕ್ಕೆ ಬಹಳ ಏನು ಕಷ್ಟ ಅನ್ನುವಂಥದ್ದೇನಿಲ್ಲ, ಇದನ್ನ ಬಹಳ ಸುಲಭವಾಗಿ ಪಾಲಿಸಬಹುದು. ಇತರೆ ಬ್ರ್ಯಾಂಡ್ಗಳ ದರವನ್ನು ನಾವು ಕಂಪೇರ್ ಮಾಡಿದ್ರೆ ನಂದಿನಿ ತುಪ್ಪಕ್ಕೆ ಬಹಳ ರೀಸನಬಲ್ ಆಗಿರುವಂತಹ ರೇಟ್ ಇರುವಂಥದ್ದು. ಮತ್ತೆ ಈ ಒಂದು ಬಲ್ಕ್ ಯಾರೆಲ್ಲ ತಗೊಳ್ತಾರೋ ಅವು ನೇರವಾಗಿ KMF ಔಟ್ಲೆಟ್ಗಳಿಂದನೇ ಖರೀದಿ ಮಾಡುವಂತಹ ಸಂದರ್ಭದಲ್ಲಿ ಅವರಿಗೆ ವಿಶೇಷವಾಗಿರುವಂತಹ ರಿಯಾಯಿತಿಯನ್ನು ಕೂಡ KMF ಸಂಸ್ಥೆ ಹಿಂದಿನಿಂದಲೂ ಕೂಡ ಕೊಡ್ತಾ ಇದೆ. ಹಿಂದೆ ಭೀಮ್ ನಾಯಕ್ ಅವರು ಅಂದ್ರೆ KMF ಅಧ್ಯಕ್ಷರು ಮಾತಾಡ್ತಾ ಏನು ತಿರುಪತಿ ತಿಮ್ಮಪ್ಪನಿಗೆ ಮತ್ತೆ ನಾವು ಆ ತುಪ್ಪವನ್ನ ಪ್ರೊವೈಡ್ ಮಾಡ್ತಾ ಇದೀವಿ ಅಂತ ಸಂದರ್ಭದಲ್ಲಿ ವಿಶೇಷವಾಗಿರುವಂತಹ ದರದಲ್ಲೇ ಅವ್ರಿಗೂ ಕೂಡ ಪ್ರೊವೈಡ್ ಮಾಡ್ತಾ ಇದೀವಿ. ಇದೇ ರೀತಿ ರಾಜ್ಯಾದ್ಯಂತ ನಾಡಿನ ಒಳಗಡೆ ಮತ್ತು ಹೊರಗಡೆ ಯಾರೆಲ್ಲ ದೊಡ್ಡ ಪ್ರಮಾಣದಲ್ಲಿ ತುಪ್ಪವನ್ನು ಅಥವಾ KMF ಸಂಸ್ಥೆ ಉತ್ಪನ್ನಗಳನ್ನು ಖರೀದಿ ಮಾಡ್ತಾರೋ ಅವ್ರಿಗೆಲ್ರಿಗೂ ಕೂಡ ಸಂಸ್ಥೆ ವಿಶೇಷವಾಗಿರುವಂತಹ ರಿಯಾಯಿತಿಯಲ್ಲೇ ಪೂರೈಕೆ ಮಾಡ್ತಾ ಇದೆ. ಹೀಗಾಗಿ ಈ ಒಂದು ಆದೇಶವನ್ನು ಪಾಲಿಸೋದು ಅಷ್ಟೊಂದು ಕಷ್ಟ ಅಂತ ಅನ್ಸಲ್ಲ ಪೃಥ್ವಿ. ಓಕೆ, ಧನ್ಯವಾದ ಆಶಿಕ್ ಮುಲ್ಕಿ ನಿಮ್ಮೆಲ್ಲ ಮಾಹಿತಿಗಾಗಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.